ಆದ್ಯ ಹೋಗಿ ನಮ್ಮನೆಯಿಂದ ತಂದಿರೋ ದೀಪದಾರ್ತಿ ತಗೊಂಡು ಹಾಗಾದ್ರೆ ನಾನು ವೇದಾಂತ ಅವ್ರ ತಂಗಿ ಆಗೋದೆ ಅಲ್ವಾ ಅಣ್ಣ? ಗೊತ್ತಿದ್ದೋ ಗೊತ್ತಿಲ್ಲೇನೋ ನನ್ನನ್ನ ಅಣ್ಣ ಅಂದಿದ್ಯಾ, ಈಗ ನೀನು ನನ್ನ ತಂಗಿ ಇದ್ದ ಹಾಗೆ. ನನಗೇನಾದ್ರೂ ಒಬ್ಬ ಅಣ್ಣ ಇದ್ದಿದ್ರೆ ನಿನ್ನನ್ನೇ ಅತ್ತೆ ಮಾಡ್ಕೊಂತಿದ್ದೆ. ಗಣಪ, ಆರ್ಯ ಸರ್ ನನ್ನ ಹತ್ರ ಮಾತಾಡಕ್ ಬಂದಾಗ್ಲೆಲ್ಲ ಏನಾದ್ರೂ ಒಂದ್ ಅಡ್ಡಿ ಆಗತ್ತೆ. ಇನ್ಮೇಲಾದ್ರೂ ಅವ್ರ ಮಾತಿಗೆ ಬರೋ ವಿಘ್ನಗಳನ್ನೆಲ್ಲ ದೂರ ಮಾಡು ವಿನಾಯಕ. ಓಕೆ ಅಂತ ಹೇಳ್ತಾ ಇದೀಯೇನೋ? ನಥಿಂಗ್ ಇಸ್ ಓಕೆ, ನಥಿಂಗ್ ಇಸ್ ಓಕೆ. ಇನ್ನು ಆ ಗಣೇಶನೇ ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ, ನಿನ್ನ ಕಾಪಾಡಕ್ಕಾಗಲ್ಲ. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ.
ಇಷ್ಟೊಂದು ಜನ ಇದ್ದೀರಾ, ಯಾರಾದರೂ ಗಣೇಶ ಸ್ತುತಿ ಹಾಡಬಹುದಲ್ವಾ? ಸರಿ ಅಂತ ದೊಡ್ಡ ವ್ಯಕ್ತಿನೇ ಆಡೋದಕ್ಕೆ ರೆಡಿ ಆಗಿದ್ದಾರೆ, ನೀವುಗಳು ಸುಮ್ಮನೆ ಇದ್ದೀರಲ್ಲ, ಯಾರಾದ್ರೂ ಹಾಡಿ. ಅಯ್ಯೋ, ಏನಾದ್ರೂ ಹೇಳಿದ್ರೆ ಅರ್ಥ ಆಗೋ ತರ ಹೇಳು. ಕರ್ಮ ಸರಿ, ನೀನೇ ಆಡಮ್ಮ. ಸರಿ, ನೀನ್ ಆಡಮ್ಮ. ನಾನೇನಾದ್ರೂ ಹಾಡಿದ್ರೆ ಗಣಪತಿ ತನ್ನಂತಾನೆ ವಿಸರ್ಜನೆ ಮಾಡ್ಕೊಂಡ್ಬಿಡ್ತಾನಷ್ಟೆ. ನೋಡಿ ನನ್ನ ಜಮಾಯಿಸು. ಅಯ್ಯೋ, ನಾನ ಬೇಡಪ್ಪ. ಇಲ್ಲೂ ಏನೇ ನಿಂಡವು ಹಾಡ ಎಲ್ಲಿ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಸುಮ್ಮನೆ ನಿಂತ್ಕ ಹಾಡ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ ಪಾಲಿಸು ಶುಭದಾಯಕ. ಹೇ ಶಿವನಂದನ ಭವಾನಿ ನಂದನ, ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ, ಜಯ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ, ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ, ಜಯ 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 ಗಣನಾಯಕ. ಓ ಶಿವನಂದನ ಭವಾನಿ ನಂದನ, ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ, ಜಯ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ, ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ, ಜಯ 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 ಗಣನಾಯಕ.
ನಿನ್ನ ಔಸ್ಕೊಳ್ತಾ ಇರೋದನ್ನ ನೋಡಿದ್ರೆ ನೀನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಅನುಭವಿಸೋ ದಿನ ಹತ್ರ ಬರ್ತಿದೆ ಅನ್ಸುತ್ತೆ. ಅದೇನ್ ಬಿಡ್ಕತ್ತೆ ಬೇಡ್ಕೋ, ಇದೇ ಕೊನೆ ಚಾನ್ಸ್. ನಮ್ಮಣ್ಣ ಸುತ್ತ ಇರೋ ದುಷ್ಟ ಶಕ್ತಿಗಳಿಂದ ಅವನನ್ನ ಉಳಿಸೋ ಕೃಪೆ ತೋರಿಸು ದೇವ್ರೆ, ಅಷ್ಟೇ ಸಾಕು. ಹೋದ ವರ್ಷ ಈ ಟೈಮಿಗೆ ಆರ್ತಿ ವಿತ್ ನಿಶ್ಚಿತಾರ್ಥ ಆಗಿತ್ತು, ಈ ವರ್ಷ ಆದಷ್ಟು ಬೇಗ ಅಮ್ಮನ ನತ್ತಿಗೆ ಆಗೋಗ್ ಮಾಡಪ್ಪ. ಮಾನ್ಸಿ, ಪ್ರತಿಯೊಂದನ್ನು ನಾನೇ ಹೇಳ್ಬೇಕಾ? ನೀನೆ ನೆನ್ಪಿಟ್ಕೊಂಡು ಮಾಡ್ಬೋದಲ್ವಾ? ಅಮ್ಮ, ಹೋಗಿ ಮನೆಯಿಂದ ತಂದಿರೋ ಬಾಕ್ಸ್ ತಗೊಂಬ. ಹೋಗೋ. ತಗೋ, ನಿನ್ ಕೈಯಾರೆ ದೇವ್ರಿಗೆ ಹಾಕು. ಸರಿ ಸರಿ.
ಇದೇನ್ ಸ್ಪರ್ಧೆನ ಮಾನ್ಸಿ? ಇದೆಲ್ಲ ಕೊಟ್ಟಿದ್ದು ನೀನೆ ಅನ್ನೋ ಅರ್ಪಣ ಮನೋಭಾವದಿಂದ ನಾವು ದೇವರಿಗೆ ಕೈಲಾದಷ್ಟು ಅರ್ಪಿಸ್ತೀವಿ ಅಷ್ಟೇ. ಅಲ್ಲದೆ ರಾಜನಂದಿನಿ ಫ್ಯಾಬ್ರಿಕ್ಸ್ ನಮ್ ಸೆಂಟಿಮೆಂಟ್ ಅಲ್ವಾ? ಅದಕ್ಕೆ ಅದನ್ನೇ ಕೊಟ್ಟೆ. ಎಲ್ರೂ ಚಿನ್ನ ರೇಷ್ಮೆ ಅಂತ ದೇವ್ರಿಗೆ ಅರ್ಪಿಸ್ತಿದ್ದಾರೆ, ನಾನು ನೋಡಿದ್ರೆ ಕಜ್ಜಾಯ ಚಕ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲರ ಮುಂದೆ ದೇವ್ರಿಗೆ ಅರ್ಪಿಸೋದು ಚೆನ್ನಾಗಿರಲ್ಲ, ದೊಡ್ಡವ್ರ ಮುಂದೆ ಅಧಿಕ ಪ್ರಸಂಗ ತನ ಆಗುತ್ತೆ. ಸುಮ್ಮನೆ ಇದು ಬಡವೇ ಒಳ್ಳೇದು. ಅಮ್ಮ ಬಾಯಿಲಿ. ಎಲ್ಲಿಗೆ ಅಮ್ಮ? ಆರ್ಯ ಸರ್ ಹೇಳಿದರೆ ಕದಲ ಆರತಿ ನೀನೆ ಮಾಡ್ಬೇಕಂತೆ. ನಾನಾ? ಬನ್ನಿ ಪುಷ್ಪ, ಆರತಿ ಮಾಡಿ. ಪುಷ್ಪ ಅವರೇ ಬನ್ನಿ. ನಿನಗೆ ಹೇಳಿದ್ರೆ ಖಾಲಿ ಮಾಡ್ತೀಯ ಅಂತ ಬಚ್ಚಿಟ್ಟಿದ್ರು ಅನ್ಸುತ್ತೆ. ನೀವೆಲ್ಲ ಇಷ್ಟು ದೊಡ್ಡ ದೊಡ್ಡ ವಸ್ತುಗಳನ್ನ ದೇವ್ರಿಗೆ ತಂದಿಡುವಾಗ ನಾನು ಇದನ್ನೆಲ್ಲ ಹೇಗ್ ತಂದಿಡ್ಲಿ ಅಂತ ಅನ್ಕೋತಿದ್ದೆ. ಯಾಕೆ ಹಾಗೆ ಅನ್ಕೊಂಡ್ರಿ? ದೇವ್ರಿಗೆ ಖುಷಿ ಆಗೋದು ಯಾವ ಆಡಂಬರದಿಂದಲ್ಲ. ಭಕ್ತಿಯಿಂದ ಅವಲಕ್ಕಿ ಮಾಡಿದ್ರು ತಿಂದು ಖುಷಿ ಪಡೋ ದೇವ್ರು.
ಇನ್ನು ಇಷ್ಟು ರುಚಿ ರುಚಿಯಾಗಿರೋ ತಿಂಡಿಗಳನ್ನ ದೇವರು ಬೇಡ ಅಂತಾನ? ನನಗೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಪುಷ್ಪ ಅವರೇ ಬನ್ನಿ, ನಿಮ್ಮ ಕೈಯಾರೆ ಇದನ್ನ ದೇವರಿಗೆ ಅರ್ಪಿಸಿ. ಮತ್ತೆ ನಾನಾ